ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂತೇಳಿ, ನಾನು ತರೀಕೆರೆ ಸಂಗೊಳ್ಳಿ ರಾಯಣ್ಣ ವಿರೋಧಕ್ಕೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಏನಿವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರಥಮ ದರ್ಜೆ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸತಕ್ಕಂಥದ್ದ ಎಲ್ಲ ಶಿಕ್ಷಕ ವೃಂದದವರು ಇನ್ನು ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಏನಿವತ್ತು 5ನೇ ದಿನಕ್ಕೆ ತರೀಕೆರೆ ನಗರಕ್ಕೆ ಆಗಮಿಸಿದ್ದಾರೆ. ನಾವೆಲ್ಲ ಸಂಘಟನೆಗಳು ಸಹ ಅವ್ರನ್ನ ಬೆನ್ನಿಂದ ಇರ್ತೇವೆ, ಅವ್ರ ಯಾವಾಗಲೂ ಅವ್ರ ಜೊತೆ ಇರ್ತೀವಿ ನಾವು ಅಂತ ಹೇಳ್ತೀನಿ. ಒಂದು ಮುಖ್ಯಮಂತ್ರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಅವ್ರು ಯಾವತ್ತೂ ಅವರು 11,000 ಸಂಬಳ ತಗೊಳ್ತಾರೆ, ಅವ್ರು ಜೀವನ ಮಾಡೋದೇ ಕಷ್ಟ. ಇಂಥ ಕೋವಿಡ್ ಸಂದರ್ಭದಲ್ಲಿ 11,000 ಯಾವುದಕ್ಕೂ ಸಾಕಾಗಲ್ಲ. ಅವ್ರನ್ನ ಶೀಘ್ರದಲ್ಲೇ ಅವ್ರನ್ನ ಕಾಯಂಗೊಳಿಸಬೇಕು, ಮನವಿ ಮಾಡ್ಕೊಂತೀವಿ. ಅವ್ರನ್ನ ಕಾಯಂಗೊಳಿಸಿ ಅವ್ರನ್ನ ಸೇವಾ ಭದ್ರತೆ ಮಾಡಬೇಕು. ಅವ್ರ ಜೊತೆಗೆಲ್ಲ ನೀವೆಲ್ಲ ಇರಬೇಕು, ನಾವು ಅವ್ರ ಜೊತೆ ಎಲ್ಲ ಒಟ್ಟಿಗೆ ಇರ್ತೀವಿ. ತರೀಕೆರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲದಿಂದ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೀವಿ. ಅವರು ಎಲ್ಲ ಬರ್ತಿದ್ದಾರೆ, ನಾವು ವಿವಿಧ ಸಂಘಟನೆಗಳು ಎಲ್ಲ ಭಾಗಿಯಾಗ್ತಿದ್ದೀವಿ. ದಯಮಾಡಿ ತರೀಕೆರೆ ಎಲ್ಲ ನಾಗರಿಕರು, ನಮ್ಮ ಅಣ್ಣ ತಮ್ಮಂದರು ಎಲ್ಲ ಇದಾರೆ, ಇವರೆಲ್ಲ ನಮ್ಮ ಜೊತೆ ಇದಾರೆ ಅಂತೇಳಿ ನೀವು ಭಾವಿಸಿ ಎಲ್ಲರೂ ದಯಮಾಡಿ ಬೆಳಗ್ಗೆ 9 ಗಂಟೆಗೆ ತರೀಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಎಲ್ಲ ಸೇರೋಣ. ತರೀಕೆರೆಯಿಂದ ಅವರಿಗೆ ಪಾದಯಾತ್ರೆಗೆ ನಾವೆಲ್ಲ ಭಾಗಿಯಾಗೋಣ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಧನ್ಯವಾದ. ಧನ್ಯವಾದ.